ಹೊಸ ವರ್ಷದ ಮೊದಲ ದಿನ ಜನ ದೇವರ ದರ್ಶನ ಪಡೆಯೋದಕ್ಕೆ ದೇವಸ್ಥಾನಗಳಿಗೆ ಭೇಟಿಯನ್ನ ನೀಡುತ್ತಾರೆ ಇವತ್ತು ಬಹುತೇಕ ದೇಗುಲಗಳಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಇದೆ ಈ ಕುರಿತು ನಮ್ಮ ಪ್ರತಿನಿಧಿ ಸ್ವಾತಿ ಪುಲಗಂಟಿ ವಾಕ್ ಥ್ರೂ ನಡೆಸಿದ್ದಾರೆ ಬನ್ನಿ ನೋಡೋಣ ಇಂದು 2023ನೇ ವರ್ಷದ ಮೊದಲ ದಿನ ಆಗಿದೆ ಹೀಗಾಗಿ ಎಲ್ಲರೂ ಕೂಡ ಒಂದೊಂದು ರೀತಿ ಸೆಲೆಬ್ರೇಷನ್ ಅನ್ನು ಮಾಡ್ತಾ ಇದ್ದಾರೆ ಮೋಡ್ ಆಫ್ ಸೆಲೆಬ್ರೇಷನ್ ಎಲ್ಲ ಕೂಡ ಚೇಂಜ್ ಆಗಿದೆ ಅಂದ್ರೆ ಕೆಲವರು ಪಾರ್ಟಿ ಮಾಡಿ ಸೆಲೆಬ್ರೇಟ್ ಮಾಡಿದ್ರೆ ಇನ್ನು ಕೆಲವರು ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನವನ್ನ ಮಾಡಿ ದಿನವನ್ನ ಆರಂಭ ಮಾಡಬೇಕು ಅಂತ ಹೇಳಿ ಇಷ್ಟಪಡ್ತಾರೆ ಹೀಗಾಗಿ ಬಹುತೇಕ ಹಿಂದೂ ದೇವಾಲಯಗಳಲ್ಲಿ ಇವತ್ತು ಭಕ್ತರ ಸಂಖ್ಯೆ ಜಾಸ್ತಿ ಇದೆ ನಾನು ಇರೋದು ಬೆಂಗಳೂರಿನ ವೈಯಾಲಿಕವಲ್ನಲ್ಲಿ ಇರುವಂತ ಟಿಟಿಡಿ ದೇವಸ್ಥಾನದಲ್ಲಿ ಸದ್ಯ ಟಿಟಿಡಿ ದೇವಸ್ಥಾನದಲ್ಲಿ ಭಕ್ತರ ಸಂಖ್ಯೆಯನ್ನ ನಾವು ನೋಡಬಹುದು ಬೆಳಗ್ಗೆ 6 ಗಂಟೆಯಿಂದ ಕೂಡ ದೇವರ ದರ್ಶನಕ್ಕೆ ಸಾಕಷ್ಟು ಭಕ್ತರು ಆಗಮಿಸುತ್ತಾ ಇದ್ದಾರೆ ಸೋ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ದೇವರ ದರ್ಶನವನ್ನ ಪಡೆ ಇವರು ಬರಿ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಮುಂದೆ ಬರುವಂತಹ ದಿನಗಳು ನಮಗೆ ಶಾಂತಿಯಾಗಿರುತ್ತೆ ಆರೋಗ್ಯಕರವಾಗಿರುತ್ತೆ ಅಂತ ಹೇಳಿ ಒಂದು ನಂಬಿಕೆಯಿಂದ ದೇವರ ದರ್ಶನವನ್ನ ಮಾಡುತ್ತಾರೆ ದೇವರ ನಾಮಸ್ಮರಣೆಯನ್ನ ಮಾಡಿ ಈ ಒಂದು ವರ್ಷವನ್ನ ಆರಂಭ ಮಾಡಬೇಕು ಅಂತ ಹೇಳಿ ಬಹುತೇಕರು ಅನ್ಕೊಳ್ತಾರೆ ಸೋ ಹೀಗಾಗಿ ಸಾಕಷ್ಟು ಜನ ಇವತ್ತು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನವನ್ನ ಮಾಡಬೇಕು ಅಂತ ಇದ್ದಾರೆ ಮತ್ತೊಂದು ನಾವು ಇವತ್ತು ಟಿಟಿಡಿ ದೇವಸ್ಥಾನದಲ್ಲಿ ನೋಡಬಹುದು ನಾಳೆ ವೈಕುಂಠ ಏಕಾದಶಿ ಇರುವಂತಹ ಹಿನ್ನೆಲೆ ದೇವಸ್ಥಾನವನ್ನ ಕೂಡ ತುಂಬಾ ಡೆಕೋರೇಟ್ ಮಾಡಿದ್ದಾರೆ ವೈಕುಂಠ ಏಕಾದಶಿ ಅಂದ್ರೆ ಆ ದಿನ ತಿಮ್ಮಪ್ಪನ ದರ್ಶನವನ್ನ ಮಾಡಿದ್ರೆ ಮೋಕ್ಷ ಪ್ರಾಪ್ತಿ ಆಗುತ್ತೆ ನೆಮ್ಮದಿ ಸಿಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ವೈಕುಂಠ ಏಕಾದಶಿ ದಿನ ಬರ್ತಾರೆ ಸೋ ಹೀಗಾಗಿ ದೇವಸ್ಥಾನವನ್ನ ಕೂಡ ಅದೂರಿಯಾಗಿ ಡೆಕೋರೇಟ್ ಅನ್ನ ಮಾಡಲಾಗ್ತಾ ಇದೆ ಸದ್ಯ ಹೊಸ ವರ್ಷದ ಪ್ರಿಪರೇಷನ್ ಸೇರಿದಂತೆ ವೈಕುಂಠ ಏಕಾದಶಿಗೆ ಪ್ರಿಪರೇಷನ್ ಯಾವ ತರ ಇದೆ ಅಂತ ಹೇಳಿ ನಾವು ಟಿಟಿಡಿ ಸಿಬ್ಬಂದಿಯನ್ನ ಕೇಳಿ ತಿಳ್ಕೊಳ್ಳೋಣ ಸರ್ ಹೇಳಿ ಇವತ್ತು ನ್ಯೂ ಇಯರ್ ಇರೋದ್ರಿಂದ ದೇವಸ್ಥಾನದಲ್ಲಿ ಏನೆಲ್ಲ ವಿಶೇಷ ಪೂಜೆಗಳಿದೆ ಸರ್ ಓಂ ನಮೋ ವೆಂಕಟೇಶಯ್ಯ ನಾವು ಪ್ರತಿ ವರ್ಷ ಏನು ಆಂಗ್ಲ ಸಂವತ್ಸರ ಅದೇ ರೀತಿ ವೈಕುಂಠ ಏಕಾದಶಿನ ನಾವು ವಿಜೃಂಭಣೆಯಿಂದ ಮಾಡ್ತಾ ಇದ್ದೀವಿ ಈ ವರ್ಷ ಜನವರಿ 1st ಅದೇ ರೀತಿ ವೈಕುಂಠ ಏಕಾದಶಿ ಜನವರಿ 2nd ಬರೋದ್ರಿಂದ ನಾವು ಎಲ್ಲ ಕಾರ್ಯಕ್ರಮಗಳು ಸಹ ನಾವು ಓದ ವರ್ಷಕ್ಕಿಂತ ನಾವು ಹೆಚ್ಚಿನ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ ಪ್ರಮುಖವಾಗಿ ಏನು ಜನವರಿ 1st ಹೋದ ವರ್ಷ 25,000-30,000 ಜನ ಬಂದಿದ್ದರು ಈ ವರ್ಷ ಇನ್ನೂ ನಾವು 50,000 ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಅವರಿಗೆಲ್ಲರಿಗೂ ಬೇಕಾಗಿರುವ ಕ್ಯೂ ಲೈನ್ ಸೌಕರ್ಯ ಆಗಲಿ ಪ್ರಸಾದ ವಿನಿಯೋಗ ಆಗಲಿ ಎಲ್ಲ ಮಾಡ್ತಾ ಇದ್ದೀವಿ ಇವತ್ತು ಬೆಳಗ್ಗೆ 1 ಗಂಟೆಗೆ ಈ ಧನುರ್ಮಾಸದಲ್ಲಿ ವಿಶೇಷ ಪ್ರಸಾದ ಏನು ವಿನಿಯೋಗ ಮಾಡ್ತೀವೋ ಅದರಿಂದ ಪ್ರಾರಂಭವಾಗಿ ಆಮೇಲೆ 2 ಗಂಟೆಗೆ ಅಲಂಕಾರ ಆಗಿದೆ 2 ಗಂಟೆಯಿಂದ 3 ಗಂಟೆಗೆ ಸರ್ಕಾರಿ ಸೇವಂತ ಮಾಡ್ತೀವಿ ಯಾರು ಬೋರ್ಡ್ ಮೆಂಬರ್ಸ್ ಇದ್ದಾರೆ ಯಾರು ಟಿಟಿಡಿ ಎಂಪ್ಲಾಯ್ ಅವರಿಗೆ ಸರ್ಕಾರಿ ಸೇವಂತ ಅವರಿಗೆ ಪ್ರಸಾದ ಕೊಡ್ತಾರೆ ಅದಾದ ನಂತರ 3 ಗಂಟೆಗಿಂದ ನಾವು ಪಬ್ಲಿಕ್ಗೆ ನಾವು ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ವಿ ಬೆಳಗ್ಗೆಯಿಂದನೂ ಸಹ ಒಳ್ಳೆ ರೆಸ್ಪಾನ್ಸ್ ಆಗಿದೆ ಇಲ್ಲಿದಾಗ ಸುಮಾರು 1,500 ಜನ ಬಂದು ಹೋಗಿದ್ದಾರೆ ಅವರಿಗೆಲ್ಲರೂ ಸಹ ನಾವು ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದೀವಿ ಸೊ ಒಟ್ಟಾರೆ ಹೊಸ ವರ್ಷ ಇರುವಂತಹ ಹಿನ್ನೆಲೆ ಕೇವಲ ಟಿಟಿಡಿ ದೇವಸ್ಥಾನ ಒಂದೇ ಅಲ್ಲ ನಗರದಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳಾಗಿರುವಂತಹ ಕಾಡುಮಲ್ಲೇಶ್ವರ ದೇವಸ್ಥಾನ ಆಗಲಿ ಗವಿಗಂಗಾಧರೇಶ್ವರ ದೇವಸ್ಥಾನ ಆಗಲಿ ಹೀಗೆ ಎಲ್ಲ ಕಡೆ ಕೂಡ ಭಕ್ತರು ಜಾಸ್ತಿ ಇದ್ದಾರೆ ಹೊಸ ವರ್ಷವನ್ನ ದೇವರ ನಾಮಸ್ಮರಣೆಯಲ್ಲಿ ಆರಂಭ ಮಾಡಬೇಕು ಅಂತ ಹೇಳಿ ಜನರು ಅನ್ಕೊಂಡಿರೋದ್ರಿಂದ ದೇವಸ್ಥಾನಗಳಲ್ಲಿ ಇವತ್ತು ರಶ್ ಕೂಡ ಜಾಸ್ತಿ ಇದೆ ಕ್ಯಾಮೆರಾ ಪರ್ಸನ್ ಪವನ್ ಜೊತೆ ಸ್ವಾತಿ ಪುಲಗಂಟಿ ಪವರ್ ಟಿವಿ ಬೆಂಗಳೂರು ಇವರು ಬರೀ 10 ಜರ್ಸಿ ಹಸುಗಳಿಂದ ವರ್ಷಕ್ಕೆ 18 ಲಕ್ಷ ಸಂಪಾದನೆ ಮಾಡ್ತಾರೆ ನೀವು ಕಲಿಬೇಕು ಅವರಿಂದ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ